ಮನ್ನೆ ಸಭಾಧ್ಯಕ್ಷರೆ ಬರದ ಮೇಲೆ ಚರ್ಚೆ ಮಾಡಲಿಕ್ಕೆ ಸಾರಿ ನಂಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಡಿ, ತಮಗೆ ಧನ್ಯವಾದಗಳು. ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಮಲೆನಾಡು, ಅರ್ಮಲ್ನಾಡು ಮತ್ತೆ ಬಯಲುಸೀಮೆ ಮೂರು ಕೂಡ ಬರುತ್ತೆ. ಅದರಲ್ಲೂ ಕೂಡ ಆಲೂರು ತಾಲೂಕು ಮತ್ತು ಕಟ್ಟಾಯ ಹೋಬಳಿಯಲ್ಲಿ ಅಧ್ಯಕ್ಷೆ ಜೋಳ ಸಂಪೂರ್ಣ ಒಣಗೋಗಿದೆ. ಯಾವ ರೀತಿ ಆಗಿದೆ ಅಂದ್ರೆ ಜೋಳನ ಬೆಳೆದಂತ ರೈತ ಆ ಮೇಲ್ಗಡೆ ಮೇತೆ ಬರುತ್ತಲ್ಲ ಮೇತೆನೆ ಬಂದಿಲ್ಲ, ಈ ರಾಗಿ ಇದ್ ಬರುತ್ತಲ್ಲ ಆ ರೀತಿ ಆಗೋಗಿದೆ. ನಾವು ನಮ್ಮ ಪಕ್ಷದ ವತಿಯಿಂದನೂ ಕೂಡ ಈಗ ಒಂದು ತಿಂಗಳ ಹಿಂದೆ ಬರ ಅಧ್ಯಯನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಇಡೀ ಏರಿಯಾಗೆ ಏರಿಯನೇ ಸಂಪೂರ್ಣ ಒಣಗೋಗಿದೆ. ಯಾವ ರೀತಿ ಆಗಿದೆ ಅಂದ್ರೆ ಏನಾದ್ರು ಒಂದು ಬೆಂಕಿ ಕಡ್ಡಿ ನಿಂಗೆ ಗೀರಿಂಗ್ ಹಚ್ಚಿಬಿಟ್ರೆ ಇಡೀ ಸಂಪೂರ್ಣ ಬೆಳೆ ಏನಿದೆ ಸುಟ್ಟೋಗ್ತಕ್ಕಂಥ ವ್ಯವಸ್ಥೆ ಆಗಿದೆ. ನಾನು ಮಾನ್ಯ ಸರ್ಕಾರಕ್ಕೆ ಮನವಿನ ಮಾಡ್ತೀನಿ, ರೈತರು ತುಂಬಾ ಕಷ್ಟದಲ್ಲಿದ್ದಾರೆ. ನಮ್ಮಲ್ಲಿ ಆಲೂರು ಮತ್ತು ಕಟ್ಟಾಯ ಭಾಗದಲ್ಲಿ ಇರ್ತಕ್ಕಂಥ ರೈತರು 2 ಎಕರೆ 3 ಎಕರೆ ಏನು 10 ಎಕರೆ 15 ಎಕರೆ ಇರ್ತಕ್ಕಂಥ ರೈತರು ಯಾರೂ ಇಲ್ಲ, ಎಲ್ಲರೂ ಕೂಡ ಸಣ್ಣ ರೈತರು. ಯಾವ ರೀತಿ ಬೆಳೆನ ಮಾಡಿರ್ತಾರೆ ಅಂತ ಹೇಳಿದ್ರೆ ಅಧ್ಯಕ್ಷರೇ, ಅವ್ರಿಗೆ ಈ ಜೋಳನ ಬೆಳೀತಕ್ಕಂಥ ಸಂದರ್ಭದಲ್ಲಿ ಇರ್ತಕ್ಕಂಥ ಸಣ್ಣ ಪುಟ್ಟ ಆಭರಣಗಳನ್ನ ಗಿರ್ವಿ ಇಟ್ಟು ಜೋಳನ ಹಾಕಿರ್ತಾರೆ. ಜೋಳ ಬಂದರೆ ಅದನ್ನು ಮಾರಾಟ ಮಾಡಿ ಮತ್ತು ಅದನ್ನು ಬಿಡಿಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಯಾವ ರೀತಿಯಾಗಿದೆ ಪರಿಸ್ಥಿತಿ ಅಂದರೆ, ಬ್ಯಾಂಕಲ್ಲಿ ಸಾಲ ಇಟ್ಟಿರ್ತಕ್ಕಂಥ ಒಡವೆಗಳನ್ನ ಬಿಡಿಸೋಣ ಅಂದರೆ ಬೆಳೆ ಬಂದಿಲ್ಲ, ಬೆಳೆ ಸಂಪೂರ್ಣ ನೆಲ ಕಚ್ಚಿದೆ. ಅಟ್ಲೀಸ್ಟ್ ಬರದಿಂದ ಏನಾದರೂ ಕೂಡ ಸರ್ಕಾರ ಏನಾದರೂ ಕೂಡ ಮಾಡುತ್ತೆ ಅಂತ ಹೇಳಿ ಕೂಡ ಅದನ್ನು ಕೂಡ ಮಾಡಿಲ್ಲ. ಈ ನಿಟ್ಟಿನಲ್ಲಿ ತಮ್ಮಲ್ಲಿ ಮನವಿನ ಮಾಡ್ತೀನಿ. ಮತ್ತು ಇನ್ನೊಂದೇನು ಸಮಸ್ಯೆ ಆಗಿದೆ ಅಧ್ಯಕ್ಷರೇ, ನಮ್ಮಲ್ಲಿ ಈ ರಾತ್ರಿ ಹೊತ್ತು ವಿದ್ಯುತ್ ಕೊಡೋದ್ರಿಂದ ನಮ್ಮಲ್ಲಿ ಈ ಕಾಡಾನೆ ಹಾವಳಿ ಇರ್ಬೋದು, ಚಿರತೆ ಇರ್ಬೋದು, ಕಾಡ್ಕೋಣದ ಹಾವಳಿ ಇರ್ಬೋದು, ಯಥೇಚ್ಛವಾಗಿರೋದ್ರಿಂದ ರಾತ್ರಿ ಹೊತ್ತು ರೈತರು ಹೋಗಿ ಎಷ್ಟು ಸತಿ ಹೋಗಿ ನೀರು ಕಟ್ಟಿ ಬರೋದು. ಈಗ ಒಂದು ಸತಿ ಹೋಗಿ ನೀರು ಕಟ್ಬಿಟ್ಟು ಬಂದರೆ ಮತ್ತೆ ಕರೆಂಟ್ ಹೋಗಿರುತ್ತೆ, ಮತ್ತೆ ನೆಕ್ಸ್ಟ್ ಹೋಗಿ ಮತ್ತೆ ನೀರು ಕಟ್ಟಬೇಕು, ಮತ್ತೆ ಯಾವ ಕರೆಂಟ್ ಮತ್ತೆ ಬರುತ್ತೆ, ಮತ್ತೆ ಹೋಗ್ಬೇಕು ನೀರು ಕಟ್ಟಲಿಕ್ಕೆ. ಈ ರೀತಿ ವಾತಾವರಣ ಇದೆ. ದಯವಿಟ್ಟು ನಾವು ಸರ್ಕಾರಕ್ಕೆ ಮನವಿನ ಮಾಡ್ತೀನಿ, ಯಾವಾಗ ನಮ್ಮ ಈ ಕಾಡು ಪ್ರಾಣಿಗಳ ಸಮಸ್ಯೆ ಇದೆ ಈ ಭಾಗದಲ್ಲಿ ಹಗಲೊತ್ತು ವಿದ್ಯುತ್ನ ಕೊಡಬೇಕು ಅಂತೇಳಿ ಮನವಿನ ಮಾಡ್ತೀನಿ ಅಧ್ಯಕ್ಷ. ಹಾಗೇನೆ ನಮ್ಮ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಇವತ್ತು ಎತ್ತಿನೊಳೆ ಪ್ರಾಜೆಕ್ಟು ನಮ್ಮಲ್ಲೇ ಪ್ರಾರಂಭ ಆಗ್ತಾಯಿರ್ತಕ್ಕಂಥದ್ದು, ಗೊರು ಡ್ಯಾಮ್ ಇರ್ತಕ್ಕಂಥದ್ದು ಇವತ್ತು ನಮ್ಮಲ್ಲಿ, ನಾವು ವಾಟೆಹೊಳೆ ಡ್ಯಾಮ್ ಇರ್ತಕ್ಕಂಥ ನಮ್ಮಲ್ಲಿ, ಇಷ್ಟೆಲ್ಲ ಸೋರ್ಸ್ ಇದ್ದರೂ ಕೂಡ ಎಲ್ಲ ನಾಲೆಗಳಿದ್ದಾವೆ, ಎಲ್ಲ ಡ್ಯಾಮ್ಗಳಿದ್ದಾವೆ, ಆದರೂ ಕೂಡ ನಮ್ಮ ರೈತರಿಗೆ ಉಪಯೋಗ ಆಗ್ತಾಯಿಲ್ಲ. ವಾಟೆಹೊಳೆ ಜಲಾಶಯದಲ್ಲಿ 15,000 ಎಕರೆಗೆ ನೀರು ಕೊಡ್ತಕ್ಕಂಥ ವ್ಯವಸ್ಥೆ ಇದೆ, ನಾಲೆ ಇದೆ, ಆದರೆ ಮೈಂಟೈನ್ ಮಾಡಿದ್ರೆ ಕೇವಲ 5,000 ಎಕರೆಗೆ ನೀರು ಕೊಡ್ತಕ್ಕಂಥ ವ್ಯವಸ್ಥೆ ಆಗಿದೆ. ನಾನು ಸರ್ಕಾರಕ್ಕೆ ಮನವಿನ ಮಾಡ್ತೀನಿ, ವಾಟೆಹೊಳೆ ಅಂತ ಜಲಾಶಯನ ನಾವು ಕರೆಕ್ಟಾಗಿ ದುರಸ್ತಿ ಮಾಡಿದ್ದೇ ಆದರೆ ನಾವು 5 ವರ್ಷ ಮಳೆ ಬರಲಿಲ್ಲ ಅಂದರೂ ಕೂಡ ರೈತರಿಗೆ ಬೆಳೆಯೋಕ್ಕೆ ಏನು ಬೇಕು ಸಂಪೂರ್ಣ ವ್ಯವಸ್ಥೆನ ಮಾಡ್ಬೋದು. ಇವತ್ತು ಹೆಗ್ಚಿ ನಮ್ಮ ವಿಧಾನಸಭಾ ವ್ಯಾಪ್ತಿಯಲ್ಲಿ ಹಾದೋಗುತ್ತೆ, ಆದರೆ ಒಂದು ಶಿಲ್ಟ್ ಕ್ಲೀನ್ ಮಾಡಿಸೋಕ್ಕೆ ಕೊಡ್ತಕ್ಕಂಥ ಹಣ ಒಂದು 2 ಕಿಲೋಮೀಟರ್ ಶಿಲ್ಟು ಕೂಡ ಕ್ಲೀನ್ ಮಾಡಿಸೋಕ್ಕಾಗಲ್ಲ. ಹಲವಾರು ವರ್ಷಗಳಿಂದ ಶಿಲ್ಟ್ ಕ್ಲೀನ್ ಮಾಡಿದಲೆ ಬಿಟ್ಟಂಥ ನೀರು ಪೋಲಾಗಿ ಸೀಪೇಜ್ ಆಗಿ ಬೇರೆ ಬೇರೆ ಕಡೆ ವೇಸ್ಟೇಜ್ ಆಗಿ ಹೋಗ್ತಾ ಇದೆ. ಇರ್ತಕ್ಕಂಥ ನೀರನ್ನು ಉಪಯೋಗ ಮಾಡ್ಕೊಬೇಕು ಅಂತಂದರೆ ಇದನ್ನೇನು ವಾಟೆಹೊಳೆ ಇರ್ಬೋದು, ಯಗಚಿ ಇರ್ಬೋದು, ಗೊರ್ರ ಇರ್ಬೋದು, ಎಲ್ಲ ಡ್ಯಾಮ್ಗಳನ್ನ ದುರಸ್ತಿ ಕಾರ್ಯನ ಕೈಗೊಂಡು ಸಬ್ ಚಾನಲ್ಗಳು ಏನಿದ್ದಾವೆ ಎಲ್ಲವನ್ನು ಕೂಡ ದುರಸ್ತಿ ಮಾಡಿದರೆ ರೈತರಿಗೆ ಕರೆಕ್ಟಾಗಿ ನೀರು ಬಂದು ತಲುಪುತ್ತೆ. ನಿಜವಾಗ್ಲೂ ಅವ್ರಿಗೆ ನೀರು ಸಿಕ್ಕಿದ್ರೆ 3 ಬೆಳೆನ ಬೆಳಿಬೋದು. ನಿಮಗೆ ಗೊತ್ತಿರ್ಬೋದು ಇವತ್ತು ಗೊರೂರು ಡ್ಯಾಮ್ ಅಂತಕ್ಕಂಥ ಡ್ಯಾಮ್ ನಮ್ಮಲ್ಲಿ ಇಟ್ಕೊಂಡು ಅಪ್ ಟು ಬೆಂಗಳೂರು ತನಕ ಕುಡಿಯಲಿಕ್ಕೆ ನೀರು ತಗೊಂಡೋಗ್ತಾರೆ, ಆದರೆ ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಕಟ್ಟಾಯಿದ್ದಂಥ ಜಾಗಕ್ಕೆ ಸಮೇತ ಕುಡಿಲಿಕ್ಕೆ ನೀರಿಲ್ಲ. ಇದು ನಮ್ಮ ದುರದೃಷ್ಟ ಅಂತ ಹೇಳಿದ್ರು ಕೂಡ ತಪ್ಪಾಗಲಾರದು. ಏತ ನೀರಾವರಿಗಳು ನಮ್ಮ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಆಲೂರು ಮತ್ತು ಕಟ್ಟಾಯದಲ್ಲಿ ಹಲವಾರು ಏತ ನೀರಾವರಿಗಳಿದ್ದಾವೆ, ಯಾವುದು ಕೂಡ ಮೇಂಟೆನೆನ್ಸ್ ಇಲ್ಲ, ಎಲ್ಲ ಮೋಟರ್ಗಳು ಕೆಟ್ಟೋಗಿದ್ದಾವೆ, ಕರೆಂಟಿನ ವ್ಯವಸ್ಥೆ ಇಲ್ಲ, ಸಿಂಗಲ್ ಫೇಸು. ಆಲೂರು ತಾಲೂಕಲ್ಲಿ ಅಧ್ಯಕ್ಷೆ 70,000 ಜನಸಂಖ್ಯೆ ಇದೆ, ಸಬ್ಸ್ಟೇಷನ್ ಇರೋದು 2 ಸಬ್ಸ್ಟೇಷನ್ನು, ಎಲ್ಲೋದ್ರೂ ಸಿಂಗಲ್ ಫೀಸು, ಎಲ್ಲೋದ್ರೂ ಸಮೇತ ಮತ್ತೆ ಹೋದ ತಕ್ಷಣ ಏನಾಗುತ್ತೆ ಅಂದರೆ ಕರೆಂಟು ನಿಮಗೆ ಏನಿರುತ್ತೆ TC-ನ 10-15 ಜನಕ್ಕೆ 1 TC ಲೋಡ್ ಕೊಟ್ಟ ತಕ್ಷಣ TC ಇದಾಗುತ್ತೆ, ಮತ್ತೆ ಕೇಳಿದ್ರೆ TC ಇಲ್ಲ ಅಂತ ಹೇಳ್ತಾರೆ, ಮತ್ತೆ ಒಂದು ವಾರಗಟ್ಟಲೆ ಮತ್ತೆ ರೈತರಿಗೆ ನೀರು ಹೊಡೆಯೋಕ್ಕಾಗಲ್ಲ. ಈ ರೀತಿ ನಮ್ಮ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಹಲವಾರು ಸಮಸ್ಯೆಗಳಿದೆ. ನೋಡಿ, ಕಾಫಿ ಮತ್ತು ಅಡಿಕೆ ಬೆಳೆಗಾರರಿಗೆ ಸಣ್ಣ ಹಿಡುವಳಿದಾರರನ್ನ ಸರ್ಟಿಫಿಕೇಟ್ ಕೊಡಿ ಅಂತ ಹೇಳಿದರೆ ಸರ್ಕಾರದ ವತಿಯಿಂದ ಕೊಡ್ತಾ ಇಲ್ಲ. ಏನಕ್ಕೆ ಕೊಡ್ತಾ ಇಲ್ಲ ನನಗೆ ಅರ್ಥ ಆಗ್ತಿಲ್ಲ. 5 ಎಕರೆಗಿಂತ ಕಡಿಮೆ ಇರ್ತಕ್ಕಂಥ ರೈತರುಗಳಿಗೆ ಕಾಫಿಯವ್ರನ್ನು ಕೂಡ ಸಣ್ಣ ಹಿಡುವಳಿದಾರರ ಸರ್ಟಿಫಿಕೇಟ್ನ ಕೊಟ್ಟು ಕನ್ಸಿಡರ್ ಮಾಡಬೇಕು. ಸಣ್ಣ ಹಿಡುವಳಿದಾರ ಸರ್ಟಿಫಿಕೇಟ್ ಇಲ್ಲ ಅಂತೇಳಿದರೆ ಕೇಂದ್ರ ಸರ್ಕಾರದಿಂದ ಬರ್ತಕ್ಕಂಥ ಯಾವುದೇ ಪ್ರಯೋಜನವನ್ನು ಕೂಡ ಕೊಡ್ಲಿಕ್ಕಾಗಲ್ಲ. ಒಂದೇ ನಿಮಿಷ ಆಗೋಯ್ತು ಅಧ್ಯಕ್ಷ, ಒಂದು ನಿಮಿಷ. ಎತ್ತಿನೊಳೆ ಪ್ರಾಜೆಕ್ಟು ಈಗ ಆಲ್ರೆಡಿ ಟೆಸ್ಟ್ರನ್ನ ಮಾಡ್ಲಿಕ್ಕೆ ಶುರು ಮಾಡಿದ್ದಾರೆ. ನಮ್ಮ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಟೆಸ್ಟ್ ರನ್ ಮಾಡಿ ನೀರು ತಗೊಂಡೋಗ್ಬೇಕು, ಹೋಗ್ಲಿ ಸಂತೋಷ, ಅದರಲ್ಲಿ ಏನು ಬೇಜಾರಿಲ್ಲ.
ಟೆಸ್ಟ್ ರನ್ ಮಾಡಿ ನಾಲ್ಕು ಕಡೆ ನೀರು ಒಡೆದು ಪೌಲಾಗಿ ರಸ್ತೆಗಳು ಕೊಚ್ಕೊಂಡೋಗಿದ್ದಾವೆ, ಎಂಟತ್ತು ಮನೆಗಳಿಗೆ ಡ್ಯಾಮೇಜ್ ಆಗಿದ್ದಾವೆ, ಇವತ್ತಂಕ ಒಂದು ರೂಪಾಯಿ ಪರಿಹಾರ ಕೊಟ್ಟಿಲ್ಲ. ದಿನನಿತ್ಯ ಸ್ಟ್ರೈಕ್ ಮಾಡ್ತಾ ಕೂತಿದ್ದಾರೆ. ನಾನು ಹೇಳೋದೇನು ಅಂತಂದರೆ, ಎತ್ತಿನೊಳೆನ ಟೆಸ್ಟ್ ರನ್ ಮಾಡಲಿ, ಟ್ರೈಲ್ ರನ್ ಮಾಡಲಿ, ನೀರು ತಗೊಂಡೋಗ್ಲಿ, ಅದ್ರ ಬಗ್ಗೆ ನಮ್ದು ಯಾವುದೇ ಅಬ್ಜೆಕ್ಷನ್ ಇಲ್ಲ. ಈಗ ಆಗ್ತಾ ಇರತಕ್ಕಂಥ ಸಮಸ್ಯೆಗಳನ್ನ ಪರಿಹಾರ ಮಾಡಲಿಕ್ಕೆ ಯಾರು ಇಲ್ಲ. ಮೊನ್ನೆ ಪೈಪ್ ಹೊಡೆದೋಗಿ ಮೂರು ನಾಲ್ಕು ಹಳ್ಳಿಗಳಲ್ಲಿ ಡ್ಯಾಮೇಜ್ ಆಗೋಗಿದೆ. ನೋಡಿ, ಕಾಫಿ ತೋಟ ಕೊಚ್ಕೊಂಡೋಗಿದೆ, ಕಾಫಿ ಒಣಗಾಕಿರ್ತಕ್ಕಂಥ ಕೊಚ್ಕೊಂಡೋಗಿದೆ, ಮನೆಗಳು ಡ್ಯಾಮೇಜ್ ಆಗೋಗಿದೆ. ಆದರೂ ಸಮೇತ ಇವತ್ತಂಕ ಯಾವುದೇ ಅಧಿಕಾರಿಗಳು ಬಂದು ಪರಿಹಾರ ಕೊಡ್ತಕ್ಕಂಥ ಕೆಲಸನ ಮಾಡಿಲ್ಲ. ಈ ನಿಟ್ಟಿನಲ್ಲಿ ತಮ್ಮಲ್ಲಿ ಮನವಿನ ಮಾಡ್ತೀನಿ. ನೋಡಿ, ಒಂದು ನಿಮಿಷ, ಆಲೂರು ತಾಲೂಕಲ್ಲಿ 9410 ಎಕರೆಯಷ್ಟು ಬೆಳೆಹಾನಿಯಾಗಿದೆ. ಇರ್ತಕ್ಕಂಥವ್ರು ಎಲ್ಲರೂ ಕೂಡ ಬಡ ರೈತರು. ಸರ್ಕಾರ ಈ ಸಂದರ್ಭದಲ್ಲಿ ಅವ್ರು ಇದಕ್ಕೆ ಧಾವಿಸ್ಲಿಲ್ಲ ಅಂತ ಹೇಳಿದ್ರೆ ಯಾವ ಸಂದರ್ಭದಲ್ಲಿ ಧಾವಿಸ್ತಕ್ಕಂಥದ್ದು? ನೋಡಿ, ಕಟ್ಟಾಯದಲ್ಲಿ 4357 ಎಕರೆ ಇವತ್ತು ಬೆಳೆ ನಾಶ ಆಗಿದೆ. ನಾನು ಸರ್ಕಾರಕ್ಕೆ ಮನವಿನ ಮಾಡ್ತೀನಿ, ಆದಷ್ಟು ಶೀಘ್ರವಾಗಿ ರೈತರಿಗೆ ಬಿಡುಗಡೆ ಮಾಡಬೇಕಾದಂಥ ಹಣವನ್ನು ಬಿಡುಗಡೆ ಮಾಡಿ ರೈತರ ಕಷ್ಟಕ್ಕೆ ಧಾವಿಸ್ಬೇಕು. ಹಾಗೇ ನಮಗೆ ಬೋರ್ವೆಲ್ ಹಾಕೋಕ್ಕೆ ಟಾಸ್ಕ್ ಫೋರ್ಸಲ್ಲಿ ಪರ್ಮಿಷನ್ ಇಲ್ಲ ಅಂತ ಹೇಳ್ತಾರೆ. ನಮ್ಮಲ್ಲಿ ಬೋರ್ವೆಲ್ ಹಾಕ್ಲಿಲ್ಲ ಅಂದರೆ ಅಧ್ಯಕ್ಷೆ, ನೀವು ನಮಗೆ ಈ ಗುಡ್ಡಗಾಡು ಪ್ರದೇಶದಲ್ಲಿ ಟ್ರ್ಯಾಕ್ಟರ್ನ ಟ್ಯಾಂಕರೆಲ್ಲ ತೊಗೊಂಡೋಗಿ ಅಲ್ಲಿಗೆ ತೊಗೊಂಡೋಗಿ ನೀರು ಕೊಡ್ತೀವಿ ಅಂತಕ್ಕಂಥ ಮಾತು ಸುಳ್ಳು. ಅದಾಗಲ್ಲ. ನಮ್ಮ ಪ್ರದೇಶಕ್ಕೆ ವಿಶೇಷವಾಗಿ ಬೋರ್ ಕೊರೆತಕ್ಕಂಥ ವ್ಯವಸ್ಥೆನ ತಾವುಗಳು ಅನುಮತಿ ಕೊಡಿಸ್ಬೇಕು. ಬೋರ್ ಕೊಡಿಸ್ಲಿಕ್ಕೆ ನೀವು ಅನುಮತಿ ಕೊಡಲಿಲ್ಲ ಅಂತ ಹೇಳಿದರೆ ನಾವು ಈ ಇದರಲ್ಲಿ ಕುಡಿಲಿಕ್ಕೆ ನೀರನ್ನ ಕೊಡಲಿಕ್ಕೆ ಸಾಧ್ಯ ಇಲ್ಲ. ತಮ್ಮ ಮುಖಾಂತರ ಮನವಿನ ಮಾಡ್ತಾ ಇದ್ದೀನಿ, ಆದಷ್ಟು ನಮಗೆ ಬೋರನ್ನು ಕೊರಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ತಮ್ಮಲ್ಲಿ ಮನವಿನ ಮಾಡ್ತಾ, ಹಾಗೇ ಏನಾಗಿದೆ ಅಂತೇಳಿದರೆ, ಸರಿಯಾಗಿ ಹಸುಗಳಿಗೆ ಹುಲ್ಲು ಬರಗಾಲ ಬಂದ್ಬಿಟ್ಟಿದೆ, ಹಸುಗಳಿಗೆ ಹುಲ್ಲು ಸಿಗಲಿಕ್ಕೆ ಆಗ್ತಾ ಇಲ್ಲ. ನಮ್ಮಲ್ಲಿ ತುಂಬ ರೈತರು ಹೈನುಗಾರಿಕೆ ಮೇಲೆ ಅವಲಂಬಿತರಾಗಿದ್ದಾರೆ. ಹಸುಗೆ ಫುಡ್ಡು ಸಮೇತ ಕರೆಕ್ಟಾಗಿ ಸಿಗದಲ್ಲೇ ಹಾಲು ಉತ್ಪಾದನೆ ಕೂಡ ಕಡಿಮೆ ಆಗ್ತಾ ಇದೆ. ರೈತರಿಗೆ ಎರಡೆರಡು ಕಡೆಯಿಂದ ಸಂಕಷ್ಟ. ಈ ನಿಟ್ಟಿನಲ್ಲಿ ಮನವಿನ ಮಾಡ್ತೀನಿ, ಆದಷ್ಟು ಬೇಗ ರೈತರ ಸಂಕಷ್ಟಕ್ಕೆ ಸರ್ಕಾರ ಧಾವಿಸ್ಬೇಕು, ರೈತರ ಪರವಾಗಿ ನಿಲ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳ್ತಾ, ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀಯಾ, ಹೃದಯಪೂರ್ವಕ ಧನ್ಯವಾದ. After exams, everybody asks us only one question. How much did you score? What is your percentage? They ask us 100 such questions. I always give only one answer. CBC exam standard books.